ತುಂಬಾನೇ ಖುಷಿ ಆಗ್ತಾ ಇದೆ. ಆಫ್ ಕೋರ್ಸ್ ನಂಗೆ ತುಂಬಾನೇ ಹೆದರಿಕೆ ಇತ್ತು. ಬೆಳಿಗ್ಗೆ ಲಿಟ್ರಲಿ ನಾನು ಪ್ರೇ ಮಾಡ್ತಾ ಕೂತಿದ್ದೆ, ತುಂಬಾನೇ ನರ್ವಸ್ ಫೀಲ್ ಆಗ್ತಾ ಇತ್ತು. ನೀವು ಹೇಳ್ದಂಗೆ ತುಂಬಾನೇ ವಿಭಿನ್ನ ಪಾತ್ರ ಸರ್, ಪ್ರೇಮಂ ಪೂಜಮಲ್ಲಿ ತುಂಬಾನೇ ಒಂದು ಕನೆಕ್ಟೇಬಲ್ ರೋಲ್ ಇತ್ತು ನಂದು. ನನ್ನ ನಿಜ ಜೀವನಕ್ಕೆ ತುಂಬಾನೇ ಒಂದು ಹತ್ತಿರವಾದಂಥ ರೋಲ್ ಇತ್ತು. ಬಟ್ ಇದರಲ್ಲಿ ಏನೋ ಒಂದು ಹೊಸ ಪ್ರಯತ್ನ ಮಾಡೋಣ, ಪ್ರೇಕ್ಷಕರಿಗೆ ಏನೋ ಒಂದು ಹೊಸತು ಕೊಡೋಣ ಅಂತ ಕೈ ಹಾಕಿದ್ದೀನಿ. ಸೊ ಅವರೆಲ್ಲ ಖುಷಿ ಪಡ್ತಿದ್ದಾರೆ, ನನಗೂ ಖುಷಿ ಆಗ್ತಾ ಇದೆ. ಅವ್ರು ಕೂಗ್ತಾ ಇದ್ದಾರೆ ಏನೋ, ನಂಗೆ ಅದೊಂದು ಕನ್ಸು ಅಂತಲ್ಲ. ಅಂದರೆ ಹೀರೋನೆಲ್ಲ ನೋಡಿ, ಹೀರೋ ಎಲ್ಲ ಫೈಟ್ ಮಾಡುವಾಗ ಎಲ್ಲ ಸಿಳ್ಳೆ ಎಲ್ಲ ಹೊಡಿತಾ ಇದ್ರಲ್ಲ, ಓ ವಾವ್ ಇಷ್ಟು ಚೆನ್ನಾಗಿರುತ್ತಲ್ಲ ಅಂತ ಅನ್ಕೋತಾ ಇದ್ದೆ. ಇವತ್ತು ನಾನು ಫೈಟ್ ಮಾಡುವಾಗ ಅವರೆಲ್ಲ ಸಿಳ್ಳೆ ಹೊಡಿತಾ ಇದ್ದಾಗ ನಂಗೆ ತುಂಬ ಖುಷಿ ಆಗ್ತಾ ಇತ್ತು. ಹೌದು, ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ಎಲ್ಲ ಎಲಿಮೆಂಟ್ಸೂ ಇದೆ ಸರ್, ಬರೀ ಆ್ಯಕ್ಷನ್ ಅಷ್ಟೇ ಅಲ್ಲ, ಒಂದು ಅಪ್ಪ ಮಗಳ ಒಂದು ಬ್ಯೂಟಿಫುಲ್ ಬಾಂಧವ್ಯ ಇದೆ, ಆ್ಯಂಡ್ ಅದ್ರ ಜೊತೆಗೆ ಎಲ್ಲ ಇಮೋಷನ್ಸ್ ಇದೆ. ಸೊ ಒಂದು ಯೂನಿವರ್ಸಲ್ ಸಬ್ಜೆಕ್ಟ್ ಅಂತ ಹೇಳ್ಬೋದು, ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದು ಒಳ್ಳೆ ಮೆಸೇಜ್ ಇರುವಂಥ ಸಿನಿಮಾ. ತುಂಬಾ ಚೆನ್ನಾಗಿದೆ, ಪ್ರೀಮಿಯರಲ್ಲಿ ಕೂಡ ಎಲ್ಲರೂ ಬಂದು ಮೆಚ್ಕೊಂಡ್ರು ಚಿತ್ರಾನ್ನ. ಎಲ್ಲ ಹೊಸಬರೆಲ್ಲ ಸೇರಿ ಒಂದು ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೀವಿ. ಕನ್ನಡದ ಜನತೆ ನಮ್ಮನ್ನು ಸಪೋರ್ಟ್ ಮಾಡಬೇಕು, ನಿಮ್ಮ ಪ್ರೀತಿ ನಮಗೆ ಇನ್ನೂ ಜಾಸ್ತಿ 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 ಬೇಕು. ತುಂಬಾ ಕಷ್ಟ ಆಗಿತ್ತು ಸರ್, ಕಷ್ಟ ಅಂತ ಏನೇನು ಅಂತ ಹೇಳೋದು, ಎಲ್ಲಿಂದ ಸ್ಟಾರ್ಟ್ ಮಾಡೋದಂತ ಗೊತ್ತಾಗಲ್ಲ. ತುಂಬಾ ಫ್ರ್ಯಾಕ್ಚರ್ಸ್ ಆಗಿದೆ, ಕತ್ತು ಮುರ್ಕೊಂಡಿದ್ದೀನಿ, ಕೈ ಮುರ್ಕೊಂಡಿದ್ದೀನಿ, ಕೈ ಕಾಲೆಲ್ಲ ಗಾಯಗಳಾಗಿದೆ, ಬ್ಲಡ್ ಕ್ಲಾತ್ಸ್ ಆಗಿದೆ, ಅದೆಲ್ಲ ಆಗಿದೆ. ಬಟ್ ಅದು ಯಾವುದು ಕಷ್ಟ ನನಗೆ ಈಗ, ಐ ಮೀನ್ ಅಷ್ಟು ಕಷ್ಟಪಟ್ಟಿದ್ದು ಸಾರ್ಥಕ ಅಂತ ಅನ್ನಿಸ್ತಾ ಇದೆ. ಜನರೆಲ್ಲ ಐ ಮೀನ್ ಇಷ್ಟಪಡ್ತಾ ಇದ್ದಾರೆ. ನಾವು ತುಂಬಾ ರಾ ಆಗಿ ಮೂವಿನ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ, ಮೇಕಪ್ ಹಾಕಿಲ್ಲ, ಹೇರ್ ಮಾಡಿಲ್ಲ, ಏನೂ ಮಾಡಿಲ್ಲ. ಸೊ ಐ ಮೀನ್ ನಾನು ಲಿಟ್ರಲಿ ಬೆಡ್ಡಿಂದ ಎದ್ದು ಬರೋ ಸೀನ್ಸ್ ಎಲ್ಲ ಡೈರೆಕ್ಟ್ರು ನೀವು ಹಂಗೇನೆ ಬನ್ನಿ, ಲೈಕ್ ನಾರ್ಮಲ್ ಜನರು ನಾವು ಯೂಶ್ವಲಿ ಮೇಕಪ್ ಹಾಕಿ ಹೇಳ್ತೀವ, ಇಲ್ಲ ಅಲ್ಲ. ಸೊ ಎಷ್ಟು ರಿಯಲ್ ಆಗಿ ಎಷ್ಟು ರಾ ಆಗಿ ಇಡೋಕ್ಕಾಗುತ್ತೋ ಅಷ್ಟು ರಿಯಲ್ ಆಗಿ ಇಟ್ಟಿದ್ದೀವಿ. ಸೊ ಎಸ್ ಪ್ಲೀಸ್ ಬಂದು ಸಿನಿಮಾನ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ನೋಡಿ. ಇವತ್ತು ನಾವು ನರ್ತಕಿಯಲ್ಲಿ ಫಸ್ಟ್ ಡೇ ಫಸ್ಟ್ ಶೋ ನೋಡಿ ಬಂದ್ವಿ, ಎಲ್ಲರೂ ತುಂಬ ಇಷ್ಟಪಟ್ಟಿದ್ದಾರೆ, ನಿಮಗೂ ಕೂಡ ಇಷ್ಟ ಆಗುತ್ತೆ. ನಿಮ್ಮ ಫೇವ್ರೇಟ್ ಚಿತ್ರಮಂದಿರದಲ್ಲಿ ಹೋಗಿ ಸಿನಿಮಾನ ನೋಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು, ಗುಡ್ ಫಿಮೇಲ್ ಓರಿಯೆಂಟೆಡ್ ಮೂವಿ, ಆ್ಯಂಡ್ ಮಚ್ ಮೋರ್ ಟು ಕಮ್ ಲೈಕ್ ದಿಸ್. ಆಲ್ ದ ಬೆಸ್ಟ್ ಟು ಆಲ್ ದ ಜೂನಿಯರ್ ಟೀಮ್. ಸಿನಿಮಾ ನಿಮ್ಮ ಕತೆ ವಾಯ್ಸ್ ಹೋದರೆ ಹೇಗೆ ಇಷ್ಟ ಆಯಿತು? ಗುಡ್, ಒಂಥರ ಗುಡ್ ಜಾರ್ನರ್ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿದೆ. ಲೈಕ್ ಇಟ್ಸ್ ಇಟ್ಸ್ ಎ ಗುಡ್ ಮೂವಿ ಆ್ಯಂಡ್ ಅ ಗುಡ್ ಜಾರ್ನರ್ ಆಲ್ಸೋ. ಇಷ್ಟ ಆಗಿದೆ ಅಂದರೆ ಲೈಕ್ ಫಿಮೇಲ್ ಓರಿಯೆಂಟೆಡ್ ಮೂವಿ, ಒಂಥರ ಎಸ್ ಎ ವುಮೆನ್ ಕ್ಯಾನ್ ಫೈಟ್ ಅಲೋನ್ ಆಲ್ಸೋ ಟು ಸ್ಟ್ಯಾಂಡ್ ಅಪ್ ಇನ್ ದ ನೇಷನ್ ವಿತ್ ಸೇಮ್ ಜೆಂಡರ್ ಆಲ್ಸೋ ಅಂತ ಹೇಳ್ಬೋದು. ಥ್ಯಾಂಕ್ ಯು, ಥ್ಯಾಂಕ್ ಯು. ತುಂಬ ಸೂಪರ್ ಆಗಿತ್ತು ಸರ್, ಆಫ್ಟರ್ ಸೋ ಲಾಂಗ್ ಟೈಮ್ ಒಳ್ಳೆ ಸಸ್ಪೆನ್ಸ್ ಮೂವಿ ಕೊಟ್ಟಿದ್ದಾರೆ. ಹೆಣ್ಮಕ್ಳು ಬಂದು ನೋಡಬೇಕಾಗಿರೋ ಮೂವಿ ಇದು. ಹೆಣ್ಮಕ್ಳು ಫೈಟಿಂಗ್ಸು, ವಿಲನ್ಸು ಎಲ್ಲ ಚೆನ್ನಾಗಿದೆ. ಸ್ಟೋರಿ ಆ್ಯಕ್ಚುಲಾಗಿ ಇಂಪಾರ್ಟೆಂಟ್ ಸ್ಟೋರಿ ಚೆನ್ನಾಗಿದೆ. ಇನ್ನು ಲೀಡ್ ಬೇರೆ ಕೊಟ್ಟಿದ್ದಾರೆ ಪಾರ್ಟ್ ಒನ್ಗೆ, ಬಂದು ನೋಡಿ ಎಲ್ಲರೂ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಸೂಪರ್ ಆಗಿದೆ ಸರ್, ಸೂಪರ್ ಆಗಿದೆ. ಏನಿಷ್ಟ ಸಿನಿಮಾ? ವಿಲನ್ಸ್ ಆ್ಯಕ್ಟಿಂಗ್ ಸೂಪರ್ ಆಗಿದೆ, ಮತ್ತೆ ಸೀನ್ ಅವ್ರದ್ದು ಆ್ಯಕ್ಷನ್ ಸೀನು ತುಂಬ ಸೂಪರ್ ಆಗಿದೆ, ಕ್ಯಾಮ್ರಾ ವರ್ಕ್ ಸೂಪರ್ ಆಗಿದೆ, BGM ಸಾಗದಾಗಿದೆ. ಹೆಣ್ಮಕ್ಳು ಬಂದು ಮಸ್ಟ್ ವಾಚ್ ಮೂವಿ ಇದು.